this event was organized by GSV Sabha. I just got to know about it right now, and my mom was supposed to get vaccinated, so we came in like 15-10 minutes ago, and they were just quite friendly and quite supportive towards it. And she got her vaccinated 5 minutes ago. Like, it was quite quick, and they were super helpful towards her. And that's how. And they are maintaining social distance, and everyone's getting vaccinated, I guess. ಉಡುಪಿ ಪೇಟೆಯಲ್ಲಿ ವಿರಾಜಮಾನರಾಗಿರುವ ಲಕ್ಷ್ಮೀ ವೆಂಕಟೇಶ ದೇವರ ಸ್ಮರಣಪೂರ್ವಕ, ಅದೇ ರೀತಿಯಲ್ಲಿ ಕಾಶಿ ಮಠಾಧೀಶರಾದ ಶ್ರೀಮದ್ ವರದೇಂದ್ರ ತೀರ್ಥ ಸ್ವಾಮೀಜಿಯವರ ಸ್ಮರಣಪೂರ್ವಕ, ಹಾಗೂ ಪ್ರಸ್ತುತ ಮಠಾಧೀಶರಾಗಿರತಕ್ಕಂತಹ ಶ್ರೀಮದ್ ಸೈಮೇಂದ್ರ ತೀರ್ಥ ಸ್ವಾಮೀಜಿಗಳ ಒಂದು ಪುಣ್ಯಸ್ಮರಣೆಯ ಪೂರ್ವಕ ಒಳಕಾಡು ಶಾಲೆಯಲ್ಲಿ GSP ಸಭಾ ಉಡುಪಿ ಇದರ ಒಂದು ಮುಖೇನ ಕೋವಿಶೀಲ್ಡ್ ವ್ಯಾಕ್ಸಿನೇಷನ್ನ ಲಸಿಕೆಯನ್ನು ಕೊಡುವಂತಹ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಸಾಧಾರಣ ಹಲವಾರು ಸ್ವಯಂ ಸೇವಕರು ಸ್ವಇಚ್ಛೆಯಿಂದ ಭಾಗಿಯಾಗಿದ್ದು ಇದರಲ್ಲಿ ಯಾವುದೇ ಜಾತಿ ಮತ ಧರ್ಮದ ಪಂಗಡದ ಭೇದಗಳಿಲ್ಲದೆ ಎಲ್ಲರೂ ಕೂಡ ಈ ಲಸಿಕೆಯ ಒಂದು ಪ್ರಯೋಜನವನ್ನು ಪಡೆಯುವಂಥ ಕಾರ್ಯವನ್ನು GSP ಸಭಾ ಉಡುಪಿ ಇದರ ಸರ್ವ ಸದಸ್ಯರ ಒಂದು ಅಪೇಕ್ಷೆಯ ಮುಖಾಂತರ ಇದರಲ್ಲಿ ನಡೆದಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಇಂತಹ ಒಂದು ಕೊರೋನಾ ಎಂಬಂತಹ ಒಂದು ಮಹಾಮಾರಿಯ ಒಂದು ಸಂದರ್ಭದಲ್ಲಿ ಎಲ್ಲ ಜನತೆ, ದೇಶದ ಎಲ್ಲ ಜನತೆಯು ಕೂಡ ಅತ್ಯಂತ ಚಿಂತಾಜನಕರಾಗಿದ್ದು ಇದರಿಂದ ಅನೇಕ ಸಾಧಕ ಬಾಧಕಗಳನ್ನು ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ಇಂತಹ ಒಂದು ಕಷ್ಟದ ಸಮಯದಲ್ಲಿ ನಮ್ಮ GSP ಸಮಾಜದಿಂದ ಒಂದು ಏನಾದರೂ ಒಂದು ಸಹಾಯ ಮಾಡಬೇಕಂತೇಳಿ ಅನೇಕ ಕಾರ್ಯಕ್ರಮಗಳನ್ನ ನಾವು ಈಗಾಗಲೇ ಹಮ್ಮಿಕೊಂಡಿದ್ದೇವೆ. ಬೇರೆ ಬೇರೆ ಲಸಿಕಾ ಕೇಂದ್ರಗಳಿಗೆ ನೀರಿನ ಪೂರೈಕೆ ಆಗ್ಬೋದು, ಅಥವಾ ನಿರಾಶ್ರಿತರಿಗೆ ಊಟದ ವ್ಯವಸ್ಥೆ ಆಗಿರ್ಬೋದು, ಅಥವಾ ಅತ್ಯಂತ ಕಡು ಬಡವರಿಗೆ ಆಹಾರ ದಿನಸಿಯ ಕಿಟ್ಟನ್ನು ಕೊಡುವಂಥದ್ದು ಕೆಲಸ ಆಗಿರ್ಬೋದು, ಅದೇ ರೀತಿಯಲ್ಲಿ ಏನೋ ದೇವರ ಪ್ರೇರಣೆ ಇರ್ಬೋದು ಅಂತ ಅನಿಸ್ತದೆ. ಲಸಿಕೆಗೂ ಕೂಡ ಅನೇಕ ಜನರು ನಮಗೆ ಕರೆ ಮಾಡ್ತಾಯಿದ್ರು, ಇಂಥ ಸಮಸ್ಯೆ ಆಗ್ತಾಯಿದೆ, ಏನಾದರೂ ವ್ಯವಸ್ಥೆ ಇದ್ದರೆ ನಿಮ್ಮ ಸಂಘಟನೆಯ ಮುಖಾಂತರ ಮಾಡಬೇಕು ಅಂತೇಳಿ. ಸೊ ಅದನ್ನು ಮನಗಂಡು ನಮ್ಮಿಂದ GSP ಸಭಾ ಉಡುಪಿ ಖಾಸಗಿ ಸಂಸ್ಥೆಯೊಂದಿಗೆ ಇದರ ಒಂದು ಪೂರೈಕೆಗೆ ನಾವು ಅವರಿಗೆ ಸಂಪರ್ಕ ಮಾಡಿದಾಗ ನಮಗೆ ಸಾಧಾರಣ 550 ಡೋಸ್ಗಳನ್ನು ಕೊಡುವಂತೆ ನಮಗೆ ಖಾತ್ರಿಯನ್ನು ಮಾಡಿದರು. ಹಾಗಾಗಿ ನಮ್ಮ ಸ್ವಯಂ ಸೇವಕರು ಅನೇಕ ಗೂಗಲ್ ಫಾರ್ಮ್ ಮಾಡಿಕೊಂಡು ರಿಜಿಸ್ಟ್ರೇಷನ್ನ ಮೂಲಕ ಅನೇಕ ಜನರಿಗೆ ಇದರಿಂದ ಆದಷ್ಟು ಬೇಗ ತಲುಪುವಂತೆ ಮಾಡುವಂಥ ವ್ಯವಸ್ಥೆ ನಮ್ಮ ಸ್ವಯಂ ಸೇವಕರು ಮಾಡಿದ್ದಾರೆ. ಆ ಪ್ರಕಾರ ಇವತ್ತು ನಮ್ಮ ರಿಜಿಸ್ಟ್ರೇಷನ್ ಆದಂತಹ ಎಲ್ಲ ಲಸಿಕೆಗೋಸ್ಕರ ರಿಜಿಸ್ಟ್ರೇಷನ್ ಮಾಡಿರತಕ್ಕಂಥ ಎಲ್ಲ ಜನರಿಗೂ ಕೂಡ ಒಳಕಾಡು ಶಾಲೆಯಲ್ಲಿ ಈ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಆ ಪ್ರಕಾರ ಇಲ್ಲಿ ಲಸಿಕಾ ಕೇಂದ್ರಕ್ಕೆ ಎಲ್ಲರೂ ಕೂಡ ಬಂದುಕೊಂಡು ಆಯಾಯ ಸ್ಲಾಟ್ನ ಮುಖಾಂತರ ಎಲ್ಲರೂ ಕೂಡ ಲಸಿಕೆಯನ್ನು ಮಾಡಿಕೊಂಡು ಇದರ ಪ್ರಯೋಜನವನ್ನು ಪಡೀತಾ ಇದ್ದಾರೆ. ಇವತ್ತಿಗೆ ಸಾಧಾರಣ 550 ಜನ ಇದರನ್ನು ಫಲಾನುಭವಿಗಳಿದ್ದಾರೆ. ಮುಂದಿನ ದಿನಗಳಲ್ಲಿ ದೇವರ ಪ್ರೇರಣೆ ಇದ್ದರೆ ಇನ್ನಷ್ಟು ಕೂಡ ಜನರಿಗೆ ಇಂತಹ ಲಸಿಕೆಯನ್ನು ಕೊಡುವಂಥ ಕಾರ್ಯಕ್ರಮವನ್ನು GSP ಸಭಾ ಮಾಡಲಿಕ್ಕಿದೆ. GSP ಸಭಾ ಉಡುಪಾದಕನು ಚಂದಾಯರ್ ಕಾರ್ಯಕ್ರಮ ಜೊತೆ ಸರ್ ಪೌಸ್ ಗ್ಯಾಲರಿ ಲಾಯಕ್ ರೆಸ್ಪಾನ್ಸ್ ಮೇಳ್ತದೆ ಸರ್ ರೆಸ್ಪಾನ್ಸ್ ಮೇಳ್ತೀನಿ ತಸಿ ಚಂದಾಯರ್ ಕೋರ್ಗೇನು ಅಂತ ಸರ್ ತ್ಯಾಂಕ್ ಖುಷಿ ಜತ್ತ ಹಂಗೆ ವಾಲಂಟಿಯರ್ಸ್ಯೋ ಹಂಗೆ ಕಾರ್ಯಕರ್ತೆಯೋ ಲಾಯಕ್ ರೀತಿರಿ ಫಂಕ್ಷನ್ ಪೂರ ಪಳೀತಂಗೆ ಭಾರಿ ಖುಷಿ ಜತ್ತ ತಸಿ ಚಂದಾಯರ್ ಜವೋ ಲಾಯಕ್ ಜವೋ ಪೂರ ಜನ ವ್ಯಾಕ್ಸಿನೇಷನ್ ಮೇಳ್ಕಾಮಣ ಮಸ್ತ್ ಮಸ್ತ್ ಜನ ಮಸ್ತ್ ಈಗ ನಮ್ಮ ಮೇಳ್ತಿಕ್ಕಿ ನಾವು ಭಯ ಸಿಲ್ ಪುರಾಚಿ ಏನಿ ಕೆಲಲ್ ಮೀತ ಮಸ್ತ್ ಧೈರ್ಯ ಇಲ್ಲ ಬರೀ ಖುಷಿರಿ ಪುರಾಜನ್ಗೆ ಏನು ದತ್ತ ಸಚಿ ಏ ಕಾರ್ಯಕ್ರಮ ಯಶಸ್ವಿ ಜಲ್ಲ ಅಮ್ಮನ ಅವ ಸಂತೋಷ ಅನ್ಮಣಕ ಈಚೆ ಪಾವುಟ ಎಂಸಿ ಆಸ್ಪತ್ರೆ ಮಣಿಪಾಲ ಹಾಗೂ GSP ಸಭಾ ಉಡುಪಿ ಅವರು ನಡೆಸುತ್ತಿರುವ ಈ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ಅತ್ಯಂತ ಸ್ಫೂರ್ತಿದಾಯಕ ಹಾಗೂ ಹೆಮ್ಮೆ ಪಡುವಂಥದ್ದು. ಮೊದಲಿಂದಾಗಿ ವ್ಯಾಕ್ಸಿನೇಷನ್ ತುಂಬ ಅವಶ್ಯಕ. ಕೋವಿಡ್ ವ್ಯಾಕ್ಸಿನೇಷನ್ ಯಾಕೆ ಬೇಕು ಅಂದರೆ ನಿಮಗೆಲ್ಲ ಗೊತ್ತಿದ್ದಂಗೆ ಎಲ್ಲ ಕಡೆ ಕೋವಿಡ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸೊ ಇಂಥ ಸಮಯದಲ್ಲಿ ಕೋವಿಡ್ ವ್ಯಾಕ್ಸಿನೇಷನ್ ಮಾಡೋದ್ರಿಂದ ಕೋವಿಡ್ನ ಕಾಯಿಲೆಯ ತೀವ್ರತೆಯನ್ನು ಕಡಿಮೆ ಮಾಡ್ಬೋದು. ನಾವು ಆಸ್ಪತ್ರೆಯಲ್ಲೂ ನೋಡ್ತಾ ಇದ್ದೀವಿ,
ಕೋವಿಡ್ ವ್ಯಾಕ್ಸಿನೇಷನ್ ಮಾಡ್ಕೊಂಡವರ ಕಂಪೇರ್ ಮಾಡಿದರೆ ಮಾಡಿಸ್ಕೊಂಡೇ ಇದ್ದವರೆ ಐ ಸಿ ಯುದಲ್ಲಿ ಅತಿ ಹೆಚ್ಚು ತೀವ್ರತೆಗೆ ಒಳಗಾಗ್ತಾ ಇದ್ದಾರೆ. ಸೊ ಇಂಥ ಗೌರ್ಮೆಂಟ್ದು ಹಾಗೂ ಕೆ ಎಮ್ ಸಿಯಲ್ಲಿ ಮರೇನಾ ಹಾಗೂ ಬೇರೆ ಸಾಮಾಜಿಕ ಸಂಘಗಳು ನಡೆಸುತ್ತಿರುವ ಈ ವ್ಯಾಕ್ಸಿನೇಷನ್ ಡ್ರೈವ್ಗಳ ಪ್ರಯೋಜನ ಪಡ್ಕೊಳ್ಬೇಕಾಗಿ ನಾನು ಎಲ್ಲರೂ ವಿನಂತಿಸ್ಕೊಳ್ತೇನೆ. ಮೊದಲಿಂದಾಗಿ ಕೋವಿಡ್ ವ್ಯಾಕ್ಸಿನೇಷನ್ 18 ವರ್ಷದ ಮೇಲ್ಪಟ್ಟವರು ಎಲ್ಲರೂ ಮಾಡಿಸ್ಕೋಬಹುದು. ಗರ್ಭಿಣಿ ತಾಯಂದಿರು ಬಿಟ್ಟು ಬಾಕಿ ಎಲ್ಲ ಮಹಿಳೆಯರು ಅಥವಾ ಯಾವುದೇ ಸಕ್ಕರೆ ಕಾಯಿಲೆ ಇರ್ಬೋದು ಅಥವಾ ಬಿ ಪಿ ಕಾಯಿಲೆ ಇರ್ಬೋದು ಅಂಥ ರೋಗಿಗಳು ಕೂಡ ವ್ಯಾಕ್ಸಿನೇಷನ್ನ ಪ್ರಯೋಜನ ಪಡ್ಕೊಳ್ಬೇಕು. ಸೊ ಅದಕ್ಕಾಗಿ ಆದಷ್ಟು ಎಲ್ಲರೂ ಈ ಲಸಿಕೆ ಪಡೆದು ಕೋವಿಡ್ನಿಂದ ಸುರಕ್ಷಿತವಾಗಿರಬೇಕು. ವ್ಯಾಕ್ಸಿನೇಷನ್ ತೊಗೊಳ್ಳೋದ್ರ ಹೊರತು ತಾವು ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಬೇಕು, ಮಾಸ್ಕನ್ನು ಬಳಸ್ಕೋಬೇಕು ಹಾಗೂ ರೆಗ್ಯುಲರ್ ಹ್ಯಾಂಡ್ ವಾಷಿಂಗ್, ಸೇಫ್ ಸ್ಯಾನಿಟೈಸೇಷನ್ ಅದೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು.